ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಸ್ಕಾರ. ನಾವೆಲ್ಲ ಚಾಲಕರು ಏನು ಅಂದ್ರೆ ಚುನಾವಣೆ ಹಾಕ್ಬಿಟ್ಟು ನಮ್ಮನ್ನು ಎಲೆಕ್ಷನ್ಗೆ ಗಾಡಿಗಳನ್ನೆಲ್ಲ ತಗೊಂತಾರೆ. ಇಲ್ಲಕ್ಕೆ ಹಾಕ್ಕೊಂಡ್ಬಿಟ್ಟು ನಮ್ಗೆ 15 ವರ್ಷದಿಂದ ಓಟಿನ ಹಕ್ಕೇ ಇಲ್ಲ ನಮಗೆ. ಯಾಕೆ ಅಂದರೆ ನಮ್ಮನ್ನು ಎಲ್ಲಿಂದನೂ ಎಲ್ಲಿಗೋ ಹಾಕ್ತಾರೆ. ನಮ್ಮ ಊರಿರೋದು ಆಲ್ದೂರು, ಆಲ್ದೂರಿಂದ ತಗೊಂಡೋಗಿ ಕಳ್ಸಕ್ಕೆ ಹಾಕ್ರೆ ಕಳ್ಸೋದಿಂದ ನಾವು ಇಲ್ಲಿ ಬಂದು ಓಟ್ ಮಾಡೋಕ್ಕಾಗಲ್ಲ. ನಮಗೆ ದಯವಿಟ್ಟು ಓಟಿನ ಹಕ್ಕು ಕೊಡಿ ಅಂತ ಸರ್ಕಾರ ಹೇಳುತ್ತೆ. ನಮ್ಗೆ ಇವತ್ತಿನವರೆಗೂ ನಾವೆಲ್ಲ ಚಾಲಕರು ಓಟಿನ ವಂಚಿತರಾಗಿದ್ದೀವಿ. 15 ವರ್ಷದಿಂದ ಓಟ್ ಹಾಕಿಲ್ಲ. ನಾವೊಬ್ಬ ಭಾರತ ಪ್ರಜೆ ಅನ್ಕೊಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ದಯವಿಟ್ಟು ನಮಗೊಂದು ಮತದಾನದ ಹಕ್ಕು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಧಿಕಾರಿಗಳನ್ನ ಕೇಳಿದ್ರು. ಅಧಿಕಾರಿಗಳು ಕೇಳಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಇವರು ನಮ್ಮ ಮೇಲೆ ದರ್ಪ ಮಾಡ್ತಾರೆ ಅಂತೇಳಿ ಕೇಸ್ ಹಾಕಿ ಅಂತೇಳಿ RTOದವ್ರಿಗೆ ಪೊಲೀಸ್ನವ್ರಿಗೆ ಹೇಳ್ತಾರೆ. ಚಾಲಕರು ಯಾರು ಅಷ್ಟೊಂದು ಎದುರುವಾಗಿ ಮಾತಾಡಕ್ ಆಗಲ್ಲ. ಹಾಗಾಗಿ ದಯವಿಟ್ಟು ನಮ್ಗೊಂದು ಉಪಕಾರ ಮಾಡಿಕೊಡಿ, ನಮ್ಗೆ ಮತದಾನದ ಹಕ್ಕು ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಮಾಡಿಕೊಡಿ. ನೀವು ಅಧಿಕಾರಿಗಳ ಪ್ರಸ್ತಾಪ ಮಾಡಿದೀವಿ. ಮಾಡಿದಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಿಮಗೆ ಇದು ಕೊಡಕ್ಕಾಗಲ್ಲ, ಧಮಕಿ ಹಾಕ್ತೀರಾ ಅಂತ ಕೇಳಿ ಹೇಳ್ತಾರೆ. ನಮಗೆ ನನಗೆ ಅವರಿಗೆ ಇದನ್ನು ಕೇಳಿದ್ದೀನಿ, ನನಗೆ ಒಂದು ಎಂಡೋರ್ಸ್ಮೆಂಟ್ ಕೊಟ್ಬಿಟ್ಟು ನನಗೆ ಓಟಿನ ಹಕ್ಕು ಕೊಡಿ ಅಂತ ಕೇಳಿದಾಗ ನೀವು ಧಮಕಿ ಹಾಕ್ತೀರಾ ಅಂತ ಕೇಳ್ತಾರೆ. ನಾವು ಚಾಲಕರು ನಾವೇನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ದಲೆ ದಯವಿಟ್ಟು ನಮಗೆ ಮತದಾನ ಮಾಡೋ ಹಕ್ಕು ಕೊಡಿ ಅಂತ ಕೇಳ್ತೀವಿ. ನಮ್ಮ ಹಕ್ಕು ನಮಗೆ, ಸರ್ಕಾರ ಇಷ್ಟೊಂದೆಲ್ಲ ಸವಲತ್ತುಗಳನ್ನ ಮಾಡಿ ಯಾರು ಮತದಾನದಿಂದ ವಂಚಿತರಾಗಬಾರ್ದು ಅಂತೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ನಮ್ಮ ಚಾಲಕರಿಗೆ ಇಲ್ಲ ಅಂತಂದ್ರೆ, ಇವತ್ತು 1800 ಜನ ಚಾಲಕರು ನಾವು ಇವತ್ತು ಎಲೆಕ್ಷನ್ಗೆ ಕೊಟ್ಟಿದ್ದೀವಿ ಗಾಡಿನ. ನಮ್ಗೆ ಯಾರಿಗೂ ಓಟಿಲ್ಲ ಅಂದರೆ 1800 ಓಟು ಅಂದರೆ ಯಾವುದೇ ಒಂದು ಪಕ್ಷಕ್ಕಾಗಿರ್ಬೋದು ಅಥವಾ ಯಾರಿಗೆ ಆಗಿರ್ಬೋದು, ನಮ್ಗೆ ಅನುಕೂಲ ಆಗುತ್ತೆ. ಅದನ್ನು ದಯವಿಟ್ಟು ನಮಗೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಷ್ಟು ವರ್ಷ ನೀವು ಓಟ್ ಹಾಕ್ತಿಲ್ಲ? 15 ವರ್ಷದಿಂದ ಅಂದ್ರೆ ಯಾವ ಎಲೆಕ್ಷನ್ ಬಂದ್ರೆ ಸರ್ಕಾರಿ ಕೊಟ್ಟು ನಮ್ಗೆ ಹಾಕಿಲ್ಲ ಅಂದ್ರೆ ಯಾವ ಲೆಕ್ಕ ನಮ್ಗೆ? ನೀವು ಹೋಗಿ ಬರ್ಲಿಕ್ಕೆ ಅವಕಾಶ ಕೊಡಲ್ಲ ಓಟ್ ಹಾಕೋಕ್ಕೆ? ಗಾಡಿ ಬಿಟ್ಟು ಆ ಕಡೆ ಕಡೆ ಓಡಾಡಕ್ಕೆ ಬಿಡಲ್ಲ. ನೀವು ಎಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ ಸರ್? ನಾವು ಡ್ಯೂಟಿ ಮಾಡಿ ಮತ್ತೆ ಹೋಗೋದು ಸಂಜೆ 5 ಗಂಟೆಗೆ ಬರಬೇಕು. ಡ್ಯೂಟಿಗೆ ಮತ್ತೆ ಮಾಡ್ಲಿಕ್ಕೆ ಆಗಲ್ಲ, ಓಟ್ ಹಾಕೊಟ್ಟು ಏನು ಬರ್ಲಿಕ್ಕೆ ಆಗುತ್ತೆ? ಅಂಚೆ ಮತದಾನ ಏನು ಅವಕಾಶ ಮಾಡಿಕೊಟ್ಟಿಲ್ಲ ನಿಮಗೆ? ಇವತ್ತು ಮಾಡ್ಕೊಟ್ಟಿಲ್ಲ. ಸರ್ಕಾರಿ ನೌಕರಿಗೆ ಮಾತ್ರ ಅಂಚೆ ಮತದಾನ ಅಂತಾರೆ, ಚಾಲಕರಿಗಿಲ್ಲ ಅಂತಾರೆ. ನಾವೀಗ ನಮ್ಮನ್ನ ಸರ್ಕಾರ ತಗೊಂಡ ಮೇಲೆ ನಾವು ಸರ್ಕಾರನೇ ಲೆಕ್ಕ. ನಮ್ಗೆ ನಮ್ಗೆ ಹಕ್ಕಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಯಾರನ್ನ ಕೇಳಕ್ ಹೋದ್ರು ಈ ತರ ಹೇಳ್ತಾರೆ, ಧಮಕಿ ಹಾಕ್ತೀರಾ ಅಂತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.